ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ದಸರಾ ಹಬ್ಬದ ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಅಭಿಮನ್ಯು ನೇತೃತ್ವದ ಗಜಪಡೆ ಅರಮನೆ ನಗರಿಗೆ ಆಗಮಿಸಿದೆ. ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಿಂದ ಆಗಮಿಸಿದ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮನ್ನು ಲಾರಿಗಳ ಮೂಲಕ ಅರಣ್ಯ ಸಿಬ್ಬಂದಿ ಕರೆತರುವ ಮೂಲಕ ಅಧಿಕೃತವಾಗಿ ದಸರಾ ಸಿದ್ಧತೆಯನ್ನು ಆರಂಭಿಸಿದಂತಾಗಿದೆ. 2020ನೇ ಸಾಲಿನ ದಸರಾದ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಎಲ್ಲಕ್ಕಿಂತ ಮೊದಲನೇದಾಗಿ ಅರಣ್ಯದಿಂದ ದಸರಾ ಮಹೋತ್ಸವಕ್ಕೆ ಆಯ್ಕೆ ಮಾಡಿದಂಥ 5 ಆನೆಗಳನ್ನು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ವೀರನಸಳ್ಳಿಯ ನಮ್ಮ ಬೌಂಡ್ರಿಯಲ್ಲಿ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ನಂತರ ನಮ್ಮ 5 ಆನೆಗಳನ್ನು ಕೂಡ ಆನೆಗಳಿಗೂ ಪೂಜೆ ಮಾಡಿ ಅದರ ಮಾವುತರು ಮತ್ತು ಕವಾಡಿಗಳಿಗೆ ಅವರಿಗೆ ನಾವು ಗೌರವ ಸಲ್ಲಿಸಿ ಫಲತಾಂಬೂಲ ನೀಡಿ 2020ನೇ ಸಾಲಿನ ದಸರಾವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೋರಿಕೊಂಡು ಅಲ್ಲಿಂದ ಟ್ರಕ್ನಲ್ಲಿ ಈ ಸ್ಥಳಕ್ಕೆ ಆಯ್ಕೆಯಾದಂಥ 5 ಆನೆಗಳನ್ನು ಕೂಡ ನಾವು ಟ್ರಕ್ ಮೂಲಕ ತಂದು ಅರಣ್ಯ ಭವನಕ್ಕೆ ಈಗ ತಲುಪಿದೆ. ಯಾವುದೇ ತೊಂದರೆ ಇಲ್ಲದೆ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಬಂದಿದೆ. ತದನಂತರ ನಾವು ಇವತ್ತು ಅದನ್ನು ಇಲ್ಲಿ ತಂಗಿಸ್ಕೊಂಡು ನಾಳೆ ಬೆಳಿಗ್ಗೆ ಅರಮನೆ ಮಂಡಳಿಯವರು ನೀಡಿರ್ತಕ್ಕಂಥ ಶುಭ ಮುಹೂರ್ತ 12:18 ನಂತರ 1 ಗಂಟೆ ಒಳಗೆ ಅರಮನೆಗೆ ಪ್ರವೇಶ ಅಥವಾ ಅದರ ಅರಮನೆಗೆ ಸ್ವೀಕಾರ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಬೆಳಿಗ್ಗೆ ನಾವು ಇಲ್ಲಿಂದ ಒಂದು ಸಣ್ಣ ಪೂಜೆ ಮಾಡಿ ಇಲ್ಲಿಂದಲೂ ಕೂಡ ಮತ್ತೆ ಪುನಃ ನಾವು ಟ್ರಕ್ನಲ್ಲೇ ಆನೆಗಳನ್ನು ಅರಮನೆ ಆವರಣಕ್ಕೆ ತಂದು ಆ ನಿಶ್ಚಿತ ಸಮಯಕ್ಕೆ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಬೇಕಾದಂಥ ಅನುಗಳನ್ನು ಅರಣ್ಯ ಇಲಾಖೆಯಿಂದ ಮಾಡುವಂಥ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಇಲ್ಲಿವರೆಗೂ ಎಲ್ಲ ದೇವರ ಆಶೀರ್ವಾದದಿಂದ ಭಾಳ ಚೆನ್ನಾಗಿ ನಡೆದಿದೆ. ಮುಂದಕ್ಕೂ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಇವತ್ತು ನಡೆದಂಥ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಾಜೆಕ್ಟ್ ಟೈಗರ್ನ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ಜಗಜೀವನ್ ಜಗತ್ರಾಮ್ರವರು, ಆನೆ ಯೋಜನೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಟೇಶ್ರವರು, ಮೈಸೂರು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹೀರಾಲಾಲ್ರವರು, ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಆದಂಥ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಸ್ ಪಿ ಅವರು ಸದರಿ ಸಭೆಗೆ ಬಂದಿದ್ದರು, ಈ ಕಾರ್ಯಕ್ರಮಕ್ಕೆ ಬಂದರು. ಅವರೆಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಸೇರಿಕೊಂಡು ಅದನ್ನು ಈ ಕಾರ್ಯಕ್ರಮದ ಮೊದಲನೇ ಹಂತವನ್ನು ಯಶಸ್ವಿಯಾಗಿ ನಾವು ದಾಟಿ ಇಲ್ಲಿಗೆ ಬಂದಿದ್ದೇವೆ. ನಾವು ಯಾವುದ್ರ ಬಗ್ಗೆಯೂ ಚಿಂತೆ ಪಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಈಗ ಬಂದಿರತಕ್ಕಂಥ 5 ಆನೆಗಳು, ಈ ಸಲ ಅಂಬಾರಿ ಬರ್ತಕ್ಕಂಥ ಅಭಿಮನ್ಯು ಆನೆ ಕಳೆದ 21 ವರ್ಷದಿಂದ ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅರ್ಜುನ ಆನೆ ಯಾವ ಇಷ್ಟು ದಿವಸ ಏನು ಭಾರದ ಟ್ರೈನಿಂಗ್ ಎಲ್ಲ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಇದಕ್ಕೂ ಕೂಡ ಭಾರ ಹೊರಿಸುವಂಥ ತಾಲೀಮೆಲ್ಲ ಮೊದಲೇ ಅಭ್ಯಾಸ ಮಾಡಿದ್ದೇವೆ. ನಮಗೆ ತಾಲೀಮಿನ ಮುಖ್ಯ ಅಂಶ 2 ವಿಷಯಗಳು. ಒಂದು, ಭಾರ ಹೊರದ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋದು. ಎರಡನೇದು, ಜನಜಂಗುಳಿಯಲ್ಲಿ ಆನೆ ಯಾವ ರೀತಿ ಬಿಹೇವ್ ಮಾಡುತ್ತೆ ವೆಹಿಕಲ್ ಮೂಮೆಂಟಿಗೆ ಜನರಲ್ಲಿ. ಅದರಲ್ಲಿ ಮೊದಲನೇದರಲ್ಲಿ ಈಗಾಗಲೇ ಅದು ಯಶಸ್ವಿಯಾಗಿದೆ, ಆದರೂ ಕೂಡ ನಾವು ಈ ಸಲ ಅದನ್ನು ಮಾಡ್ತೇವೆ ಭಾರ ಹೊರಿಸೋ ಟೈಮ್. ಎರಡನೇದು ಅಂತ ಹೇಳಿದ್ರೆ ಇಟ್ ಇಸ್ ರೂಲ್ಡ್ ಔಟ್. ಎರಡನೇ ಸಲ ಈ ಸಲ ನಾವು ಹೊರಗೆ ಅದನ್ನು ತರೋದೇ ಇಲ್ಲದಿರೋದ್ರಿಂದ ಜನಜಂಗುಳಿ ಮತ್ತು ವಾಹನ ಸಂದಣಿಯಲ್ಲಿ ಆನೆಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅನ್ನೋದು ಅದಕ್ಕೆ ಪ್ರಿಪೇರ್ ಆಗಬೇಕಂತ ಯಾವ ನೆಸೆಸಿಟಿ ಇಲ್ಲ. ಆದರೂ ಕೂಡ ಇವೆಲ್ಲ ಎಕ್ಸಾಮ್ನನ್ನು ಪಾಸಾಗಿರ್ತಕ್ಕಂಥ ಆನೆಗಳೇ, ಏನೂ ತೊಂದರೆ ಆಗೋದಿಲ್ಲ. ಯಾವುದ್ರ ಬಗ್ಗೆ ಏನೂ ನಿಶ್ಚಿಂತೆ ಮಾಡಬೇಡ್ರಿ. 26ನೇ ತಾರೀಕಿನ ಜಂಬೂ ಸವಾರಿ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ದೇವರ ಆಶೀರ್ವಾದ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅರಣ್ಯ ಭವನದಿಂದ ಅರಮನೆಯತ್ತ ಹೊರಡಲಿರುವ ಕ್ಯಾಪ್ಟನ್ ಅಭಿಮನ್ಯು ಮತ್ತು ತಂಡ ಮಧ್ಯಾಹ್ನ 12ಕ್ಕೆ ಅರಮನೆಯ ಜಯ ಮಾರ್ತಾಂಡ ಗೇಟ್ನಿಂದ ಎಂಟ್ರಿ ಕೊಡಲಿದ್ದಾನೆ. ಈ ದಿವಸ 2020ನೇ ದಸರಾ ಮಹೋತ್ಸವಕ್ಕಾಗಿ ಸರಳ ದಸರಾ ಅನ್ನೋ ಹಿನ್ನೆಲೆಯಲ್ಲಿ 5 ಆನೆಗಳನ್ನು ನಾವು ಸಾಂಪ್ರದಾಯಿಕವಾಗಿ ಒಂದು ಸಣ್ಣ ಪೂಜೆಯನ್ನು ವೀರನಸಳ್ಳಿ ನಮ್ಮ ಅರಣ್ಯದ ಅಂಚಿನಲ್ಲಿ ಇಟ್ಕೊಂಡಿದ್ದು, ಇದೀಗ ತಾನೇ ಅವುಗಳನ್ನು ಒಂದೊಂದು ಆನೆಗೂ ಒಂದೊಂದು ಲಾರಿಗಳ ಮೂಲಕ ಅರಣ್ಯ ಭವನಕ್ಕೆ ಬಂದು ತಲುಪಿದೆ. ಎಲ್ಲವೂ ಆರೋಗ್ಯವಾಗಿದ್ದು ತುಂಬ ಚೆನ್ನಾಗಿದ್ದು ಎಲ್ಲ ಆನೆಗಳು ಸುರಕ್ಷಿತವಾಗಿ ಅರಣ್ಯ ಭವನ ತಲುಪಿದೆ.
ಸೊ ನಾಳೆ ವಿದ್ಯುಕ್ತವಾಗಿ ಅವಕ್ಕೆ ಇಲ್ಲೊಂದು ಪೂಜೆಯನ್ನು ನೆರವೇರಿಸಿ ನಂತರ ನಮ್ಮ ಲಾರಿಗಳ ಮೂಲಕನೇ ಒಂದೊಂದು ಆನೆಗಳಿಗೂ ಲಾರಿನ ಮೂಲಕನೇ ನಮ್ಮ ಅರಮನೆಗೆ ಕೊಂಡೊಯ್ದು ಅಲ್ಲಿ ನಡೀತಕ್ಕಂಥ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ಆನೆಗಳು ತುಂಬ ಆರೋಗ್ಯವಾಗಿ ಸುರಕ್ಷಿತವಾಗಿ ತೂಕ ಈಗ ಬರುವಾಗಲೇ ನಾವು ಈಗ ತಮಗೆ ಗೊತ್ತಿರೋ ಈ ಕೋವಿಡ್ ಹಿನ್ನೆಲೆಯಲ್ಲಿ ನಮ್ಮ ಹುಣಸೂರು ಪಕ್ಕದಲ್ಲೇ ಒಂದು ವೇ ಬ್ರಿಡ್ಜ್ನಲ್ಲಿ ಲಾರಿ ಮೂಲಕನೇ ಎಲ್ಲ ಆನೆಗಳನ್ನು ತೂಕ ಮಾಡಿದ್ದೇವೆ. ಈಗ ಖಾಲಿ ಲಾರಿ ತೂಕವನ್ನು ನಾವು ಮೈನಸ್ ಮಾಡಿ ನೆಟ್ ವೇಟನ್ನು ನಾಳೆ ಬೆಳಗ್ಗೆ ತಮಗೆ ತಿಳಿಸೋ. ಸೊ ಆನೆಗಳಲ್ಲಿ ಏನಾಗುತ್ತೆ, ಪ್ರಾಣಿನಲ್ಲಿ ನಮಗೆ ಅದರದ್ದು ಆಂಟಿಜೆನ್ ಬೇಕು, ಬಟ್ ಅದರದ್ದು ಕಿಟ್ ಇಲ್ಲ ನಮ್ಮಲ್ಲಿ ಸದ್ಯಕ್ಕೆ. ಈ ಆ ದೃಷ್ಟಿಯಿಂದನೂ ನಾವು IHNDB ಬೆಂಗಳೂರು ಹೆಬ್ಬಾಳಲ್ಲಿ ಒಂದು ನಮ್ಮ ಪ್ರಯೋಗಾಲಯ ಇದೆ, ಅವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೇವೆ. ಅವ್ರ ಹೆಸರು ಅವರು ಸ್ವಾಬ್ನ ಕಲೆಕ್ಟ್ ಮಾಡಿಕೊಡಿ ಅಂತಂದ್ರೆ ನಾವು ಕಲೆಕ್ಟ್ ಮಾಡಿಕೊಟ್ಟು ಅದನ್ನು ಕೂಡ ಮಾಡ್ತೀವಿ ಖಂಡಿತ. ಯಾಕೆಂದರೆ ಇದು ಸರಳ ದಸರಾ ಆಗಿರೋದ್ರಿಂದ ಒಳಗಡೆ ಒಂದು 300-500 meters ಅನಿಸುತ್ತೆ ಮ್ಯಾಕ್ಸಿಮಮ್ಮು. ಸೊ ಆ ದೃಷ್ಟಿನಲ್ಲಿ ಕಂಪೇರ್ ಮಾಡಿದಾಗ ಅದು ಪ್ರತಿ ವರ್ಷ ಏನಾಗ್ತಿತ್ತು, ಪ್ಯಾಲೇಸಿಂದ ಬನ್ನಿ ಮಂಟಪದವರೆಗೆ 5-5.5 kilometers ಅದು ತಾಲೀಮಿನಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಾರಿ ಓನ್ಲಿ ಒಂದು 300-500 kilometers ಸಾರಿ 500 meters ಆಗ್ಬೋದು, ಅರ್ಧ ಕಿಲೋಮೀಟ್ರ್ನಷ್ಟು ಆಗೋದ್ರಿಂದ. ಸೊ ಇಲ್ಲೇ 15-20 days ನಮಗೆ ಸಮಯಾವಕಾಶ ಸಿಗುತ್ತೆ. ಅದು ಅಲ್ಲದೆ ಪ್ರತಿ ವರ್ಷ ಏನು ಮಾಡ್ತೀವಿ, 4 ಆನೆಗಳಿಗೆ ನಾವು ತಾಲೀಮನ್ನು ಮಾಡ್ತಾಯಿದ್ವಿ ಅಲ್ಲಿ. ಈ ಬಾರಿ ಅಭಿಮನ್ಯು ಒಂದೇ ಆನೆಗೆ ಪ್ರತಿ ದಿವಸ ತಾಲೀಮು ಇರೋದ್ರಿಂದ ನಮಗೆ ಸಮಯಾವಕಾಶ ಸಾಕಾಗುತ್ತೆ. ಅಷ್ಟರಲ್ಲೇ ನಾವು ಎಲ್ಲ ರೀತಿಯ ತರಬೇತಿಯನ್ನು ಅದಕ್ಕೆ ಕೊಟ್ಟು, ಮರಳು ಮೂಟೆ ಇರ್ಬೋದು, ಮರದೌದ ಇರ್ಬೋದು, ಎಲ್ಲ ರೀತಿಯ ತಾಲೀಮನ್ನು ಅದಕ್ಕೆ ಅಭ್ಯಾಸ ಮಾಡಿ ನಾವು ರೆಡಿ ಮಾಡ್ತೀವಿ. ಅದನ್ನು ಕೂಡ ನಾಳೆಯಿಂದನೇ ಚಾಲು ಆಗ್ತದೆ. ಅದಕ್ಕೆ ಬೇಕಾದಂಥ ನಾವು ವಿಶೇಷ ಆಹಾರ ಅಂತ ಕರಿತೇವೆ. ಸೊ ಹಸಿರು ಕಾಳು, ಉದ್ದಿನ ಕಾಳು, ಕುಸುಬಲಕ್ಕಿ, ಗೋಧಿ ಇವುಗಳನ್ನು ನಾವು ಬೇಯಿಸಿ ಅದು ತಣ್ಣಗಾದ ನಂತರ ಅದಕ್ಕೆ ವಿವಿಧ ರೀತಿಯ ತರಕಾರಿ, ಸ್ವಲ್ಪ ಪ್ರಮಾಣದಲ್ಲಿ ಬೆಣ್ಣೆ ಇದನ್ನು ಹಾಕಿ ಅರ್ಲಿ ಮಾರ್ನಿಂಗ್ ಅಂದರೆ 6-7 ಗಂಟೆ ಮತ್ತು ಸಾಯಂಕಾಲ 1-7 ಗಂಟೆ ಈ ಟೈಮ್ನಲ್ಲಿ 2 ಬಾರಿ ಕೊಡ್ತೇವೆ. ಇದಲ್ಲದೆ 10:30-11 ಗಂಟೆ ಮತ್ತು 4 ಗಂಟೆ ಸಮಯದಲ್ಲಿ 2 ಬಾರಿ ಮಾಮೂಲಿ ಸಹಜ ಆಹಾರ ನಾವೇನು ರೆಗ್ಯುಲರಾಗಿ ಕೊಡ್ತಾ ಇದ್ದೀವಿ, ಭತ್ತದ ಹುಲ್ಲಿನಲ್ಲಿ ಭತ್ತ, ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಕಡಲೆಕಾಯಿ ಹಿಂಡಿ ಇದನ್ನು ಅದನ್ನು 2 ಬಾರಿ ಕೊಡ್ತೀವಿ. ಉಳಿದ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ಬ್ರಾಂಚ್ ಫಾಡರ್ ಅಂದರೆ ಆಲದ ಮರದ ಕೊಂಬೆ, ಹಸಿ ಹುಲ್ಲು, ಸೊ ಜೊತೆಗೆ ಮಧ್ಯ ಕಬ್ಬು, ಈ ರೀತಿ ಆಹಾರವನ್ನು ಕೂಡ ನಾವು ಪ್ರತಿನಿತ್ಯ ನೀಡ್ತೀವಿ.